ಕೊಡೋದಿಲ್ಲ. ಯಾರ ತಾಯಿ ಕೂಡ ವ್ಯಭಿಚಾರ್ಯವನ್ನು ಮಾಡಿ ಮಕ್ಕಳನ್ನು ಹಡಿಯೋದಿಲ್ಲ. ಯಾವ ತಾಯಿ ಮೇಲೆ ಕೂಡ ನಾವು ಆ ರೀತಿ ವ್ಯಭಿಚಾರದ ಮಾತುಗಳನ್ನ ಮಾತಾಡಬಾರ್ದು. ಅವರು ಮಾತಾಡುವಂತ ಮಾತು ಇವತ್ತು ಅವರ ಪಕ್ಷದ ನಾಯಕರಿಗೆ ಅವರಿಗೆ ಅದು ಯೋಗ್ಯತೆ ಐತಾ, ಅವರಿಗೆ ಸೌಜನ್ಯತೆ ಐತಾ? ಒಬ್ಬರ ತಾಯಿ ಬಗ್ಗೆ ಒಬ್ಬ ವೀರ ಸೂರ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎರಡು ಮಕ್ಕಳನ್ನ ಒತ್ತಿಟ್ಟಂತ ಸೂರ ಧೀರ ಇರೋದ್ರಿಂದ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು ಮಾತನಾಡಿ ಇವತ್ತು ಕೈ ಎತ್ತಿ ಹೇಳಬೇಕಾಗತ್ತೆ. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ, ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯಲ್ಲಪ್ಪ, ಎಷ್ಟು ಯೋಗ್ಯತೆ ಇದೆ ನಿನಗೆ. ಒಂದು ಸಣ್ಣ ಕತೆ ಹೇಳ್ತೀನಿ ತಾಯಿಂದ್ರೆ ಕೇಳ್ರಿ. ಟಿಪ್ಪು ಸುಲ್ತಾನ್ ಯುದ್ಧಕ್ಕೆ ಹೋಗಿರ್ತಾರ, ಯುದ್ಧ ನಡೆದಿರ್ತೈತೆ ದೇಶದ ಸ್ವಾತಂತ್ರ್ಯ ಬ್ರಿಟಿಷರ ಜೊತೆಗೆ. ಅವಾಗ ಯುದ್ಧ ನಡೆಯುವತ್ನಾಗ ರಣರಂಗದಲ್ಲಿ ಯುದ್ಧ ನಡೆಯುವತ್ನಾಗ ಅವ್ರಿಗೆ ಒಂದು ಸಾರಿ ಭಯ ಪ್ರಾರಂಭ ಆಗತ್ತೆ. ಭಯ ಅಚಾನಕ್ ಆಗಿ ಅವರು ಯುದ್ಧವನ್ನು ನಿಲ್ಲಿಸಿ ಅಂತಾರೆ. ನಿಲ್ಲಿಸಿ ಸೀದಾ ತಾಯಿ ಹತ್ರ ಬರ್ತಾರೆ. ತಾಯಿ ಬಗ್ಗೆ ಗೌರವ ಇಟ್ಟಿರುವಂತದ್ದು ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ವೇದಿಕೆ ಮೇಲೆ ತಾಯಿ ಹತ್ರ ಬರ್ತಾರೆ ಟಿಪ್ಪು ಸುಲ್ತಾನ್ ಅವರು ಬಂದು ತಾಯಿ ಕೇಳ್ತಾರೆ, ನನಗೆ ಎಂದೆಂದೂ ಯುದ್ಧಕ್ಕೆ ಹೋದಾಗ ನಾನು ಹೆದರಿದ್ದಿಲ್ಲ, ಎಷ್ಟೇ ಮಂದಿ ಬಂದರೂ ನಾನು ಯುದ್ಧವನ್ನ ನಿಲ್ಲಿಸದೆ ಯುದ್ಧ ಮಾಡಿದಂಥವನು, ಇವತ್ತು ನನಗೆ ಭಯ ಆಗುತ್ತೆ, ನನಗೆ ನಿನ್ನ ಮೇಲೆ ಸಂಶಯ ಇದೆ ಅಂತ ಹೇಳಿ ತಾಯಿ ಕೇಳ್ತಾರೆ. ಆ ತಾಯಿ ಹೇಳ್ತಾಳ, ಸತ್ಯ ನಿನಗೆ ಯಾಕೆ ಹಿಂಗಾಗೈತೆ ಅಂದ್ರ, ನಾನು ಒಂದು ಸರಿ ನೀನು ಮಗು ಇದ್ದಾಗ ನಾನು ಜಳಕಕ್ಕೆ ಹೋಗಿದ್ದೆ, ಜಳಕಕ್ಕೆ ಹೋದಾಗ ನೀನು ಅಳ್ತಾ ಇದ್ದೆ, ನೀನ್ ಎತ್ಕೋ ಅಂತೇಳ ಕೆಲಸದಕ್ಕೆ ಹೇಳಿದ್ರಾಕಿ ನಿನಗೆ ಹಾಲು ಕುಡಿಸ್ಬಿಟ್ಟಿದ್ಲು ಅಂತ. ಅವಾಗ ನಾನು ಹೊರಗೆ ಬಂದು ನೋಡಿದ ತಕ್ಷಣ ನಿನ್ನ ಕೈ ಕಾಲು ಮೇಲೆ ಎತ್ತಿ ನಿನ್ ಡುಬ್ಬ ಬಡದು ಹಾಲನ್ನು ಕಕ್ಸಿದ್ದೆ, ಆದ್ರೆ ಎಲ್ಲೋ ಒಂಚೂರು ಒಂದು ಇಟ್ಟು ಹಾಲು ಉಳಿದಿದ್ದಕ್ಕೆ ನಿನಗೆ ಭಯ ಬರ್ತತಿ ಮಗನೆ, ನೀನು ಅಂಜಬೇಡ, ಹೋಗು, ನಿನ್ನ ಮತ್ತು ಯುದ್ಧ ಮಾಡು ಅಂತ ಹೇಳಿ ತಾಯಿ ಕಳಿಸ್ತಾಳ. ತಾಯಿ ವಾಪಸ್ ಕಳಿಸ್ತಾಳ, ಇದು ಆಗಿದ್ದು ಸತ್ಯ. ಆದ್ರೆ ಅಂತ ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಎತ್ನಾಳ್, ನಿನಗೆ ಮಾತ್ರ ಐತಿ ಒಂದ್ ದಿವಸ, ನೀನೇನು ಮಾತಾಡ್ತಿ ಉದ್ದಾಡದನ್ನದ್ದು ಎರಡು ದಿವಸ ನಡೀತದೆ ಅಂತ ತಿಳ್ಕೊಂಡು ಕೈ ನಡಗತ್ ನಿಂದ ಈಗಾಗಲೇ ದನಿಯಾಗ ಮಾತಾಡೋತ್ನಾಗ ದನಿ ಸತೆ ಸರಿಗೆ ಬರೋದಿಲ್ಲ, ಒಂದು ಮಾತಾಡ್ತಾನ ಹಂಗ ಬಾಯಿಗೆ ಬಂದಂಗ ಏನೇನೋ ಬಾಯಿ ಬಂದಂಗ ಮಾತಾಡ್ತಾನ. ಇದು ಬಿಜೆಪಿಯವರ ಸಂಸ್ಕೃತಿ, ಇದು ಬಿಜೆಪಿಯವರ ಸಂಸ್ಕಾರ, ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಅವ್ರ ಸಂಸ್ಕಾರನಾದ ಐತಿ, ಅವ್ರು ಒದ್ರಾಕ್ ಬಿಟ್ಬಿಟ್ರ ಹುಚ್ಚನಾಯಿ ಊರಾಗ ಹುಚ್ಚನ ಹೇಳ್ತಿತ್ತು ಅವ್ಳು ಗೊತ್ತಿದ್ದಿಲ್ಲ ನಿಮ್ಗೆ ತೆಲಿಕೆಟ್ಟ ಅತ್ತಗೊಮ್ಮೆ ಆ ಒಣಿಗೊಮ್ಮೆ ಈ ಒಣಿಗೊಮ್ಮೆ ಅಲ್ಲೊಮ್ಮೆ ಇಲ್ಲ ಈ ಹುಚ್ಚನ ಆಗ್ಬಿಟ್ಟ ನಾವು. ಆ ಟಿಪ್ಪು ಸುಲ್ತಾನ್ದವರು ಒದರ್ತಾನ, ಅವ್ರ ಬಗ್ಗೆನೂ ಒದರ್ತಾನ, ಇವ್ರ ಬಗ್ಗೆ ಒದರ್ತಾನ, ಯಡಿಯೂರಪ್ಪನ ಬಗ್ಗೆ ಒದರ್ತಾನ, ಅವ್ರ ಮಗನ ಬಗ್ಗೆ ಒದರ್ತಾನ, ಎಲ್ಲರ ಬಗ್ಗೆ ಒದರ್ತಾನ. ಒದರಾಕ ಹಚ್ಚಿಬಿಟ್ರ ಅವ್ರಿಗೆ ಒದರಾಕ ಒದ್ರೆ ಅದ ಹೇಳ್ತಾರ, ಅದು ಒಂದ್ ದಿವಸ ಗ್ಯಾರಂಟಿ ಇದೆ. ಒದ್ರೆ ಏನ್ ಬರ್ತೀವಿ ಒದರಾಕ. ಅದಕ್ಕೆ ಇಂಥ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ. ಈ ಭೂಮಿ, ಈ ದೇಶ, ಭಾರತ ದೇಶವನ್ನ ನಿನ್ನಂತ ಕುನ್ನಿಗಳು ಏನೂ ಕಿತ್ಕೊಳಕಾಗಲ್ಲ, ನಾವೆಲ್ಲ ಒಂದೇ ಆಗಿರ್ತೀವಿ ಅನ್ನೋದು ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೇನೆ. ನಾವು ಹಿಂದೂ, ಮುಸ್ಲಿಂ, ಸೈಕ್ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ, ಮುಂದೂ ಕೂಡ ಕಟ್ಟೇ ಕಟ್ಟುತ್ತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಈ ಸಂದೇಶವನ್ನ ನಾನು ಎತ್ನಾಳಕ್ಕೆ ಕೊಡಕ್ಕೆ ಇಚ್ಛಪಡ್ತೇನೆ. ನೀನೇನೇ ಹೋದ್ರ ಎತ್ ಹೋದರ್ತಿ ಹೋದ್ರ ನೋಡೋಣ, ಏನ್ ದಿವಸ ಹೋದರ್ತಿ, ಇನ್ನೆಷ್ಟು ದಿವಸ ಐತಿ ಶಕ್ತಿ ಅದ, ಈಗ ಕೈ ಬಾಯಿ ನಡಗಾಕತ್ತಿ, ಇನ್ನೇ ಎಷ್ಟು ದಿವಸ ಹೋದರ್ತಿ ಹೋದ ನೋಡೋಣ. ಅದಕ್ಕೆ ಇಂತ ಒದರೋದಕ್ಕೆಲ್ಲ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ. ಅವ್ರು ಏನೇ ಮಾತಾಡಿದ್ರು ಕೂಡ ನಮಗ್ ಗೊತ್ತೈತೆ.